ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫಿಲ್ಮ್ ಇನ್ಫೋ ಯೂಟ್ಯೂಬ್ ಚಾನಲ್. ಅಕ್ಕ ಧಾರಾವಾಹಿ ಮೂಲಕ ಕನ್ನಡ ಕಿರುತೆರೆ ಲೋಕಕ್ಕೆ ಎಂಟ್ರಿ ಕೊಟ್ಟ ಅನುಪಮಾ ಗೌಡ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಿಷ್ಟು ದಿನವೂ ಸದ್ದು ಮಾಡುತ್ತಿದ್ದ ನಟಿ ಅಲ್ಲಿಂದ ಹೊರಬಂದ ಬಳಿಕ ಸಿನಿಮಾಗಳಿಗಿಂತ ವೈಯಕ್ತಿಕ ವಿಚಾರವಾಗಿ ಹೆಚ್ಚು ಸುದ್ದಿಯಲ್ಲಿದ್ದಾರೆ. ಇತ್ತೀಚೆಗೆ ಗೆಳೆಯ ರಾಘವ್ ಹುಟ್ಟುಹಬ್ಬಕ್ಕೆ ನಟಿ ಅನುಪಮಾ ತಾವೇ ಕೈಯಾರೆ ಕೇಕ್ ತಯಾರಿಸಿರುವುದು ಹಲವು ಅನುಮಾನಕ್ಕೆ ಕಾರಣವಾಗಿದ್ದು, ಇದು ಮದುವೆ ಸೂಚನೆನಾ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ. ಅಲ್ಲದೆ ಗೆಳೆಯನ ಬರ್ತ್ಡೇಗೆ ಇಡೀ ಮನೆಯನ್ನು ಬಲೂನ್ನಿಂದ ಅಲಂಕಾರ ಮಾಡಿ ಬಳಿಕ ಗೆಳೆಯನಿಗೆ ಸರ್ಪ್ರೈಸ್ ನೀಡಿದ್ದಾರೆ. ಅನುಪಮ ಗೌಡ ತಯಾರಿಸುವ ಎರಡು ಕೇಕ್ ಅದ್ಭುತವಾಗಿತ್ತು ಎಂದು ಸ್ವಂತ ರಾಘವ್ ಪ್ರತಿಕ್ರಿಯಿಸಿದ್ದಾರೆ. ಅನು ರಾಘವ್ ಮಾತುಕತೆ ಬಾಂಡಿಂಗ್ ನೋಡಿ ನೀವು ಮದುವೆ ಮಾಡಿಕೊಳ್ಳುವ ಹುಡುಗನ ಎಂದು ನೆಟ್ಟಿಗರು ಸಾಕಷ್ಟು ಕಮೆಂಟ್ ಮಾಡಿದ್ದಾರೆ. ಯಾವ ಪ್ರಶ್ನೆಗೂ ಅನುಪಮ ಉತ್ತರಿಸಲಿಲ್ಲ, ಹೀಗಾಗಿ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತಿದೆ. ರಾಘವ್ ವೃತ್ತಿಯಲ್ಲಿ ಫೋಟೋಗ್ರಾಫರ್, ಮಾಡಲಿಂಗ್, ಫೋಟೋಶೂಟ್ ಹೆಚ್ಚಿಗೆ ಮಾಡುತ್ತಾರೆ. ಅನುಪಮಾ ಬಿಗ್ ಬಾಸಲ್ಲಿದ್ದಾಗ ಸೆಂಡ್ ಆಫ್ ಮಾಡಲು ಫ್ಯಾಮಿಲಿ ಜೊತೆ ರಾಘವ್ ಕೂಡ ಆಗಮಿಸಿದ್ದರು.